ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಮ್ಮ ಅಧ್ಯಕ್ಷ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಅವರ ಸ್ನೇಹಿತರು, ಮಹಿಳಾ ಘಟಕದ ಎಲ್ಲರ ಸಹಕಾರದೊಂದಿಗೆ ದಿನ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಬೇಕಂದ್ರೆ ಏನು ಸಂಘಟನೆ 13 ವರ್ಷಗಳಿಂದ ಅಣ್ಣ ಅಮೃತಪ್ಪರಯ್ಯನವರ ನೇತೃತ್ವದಲ್ಲಿ ನಡ್ಕೊಂಬರ್ತಿತ್ತು, ಸಮಾಜಮುಖಿ ಕಾರ್ಯಗಳು ಮಾಡ್ತಾ. ಈಗ ಏನು ಅಣ್ಣನವರು ನಮ್ಮನ್ನೆಲ್ಲ ಅಗಲಿ ಹೋದ್ಮೇಲೆ ಅದರ ಸಂಪೂರ್ಣ ನೇತೃತ್ವ ವಹಿಸಿರುವ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಎನ್ ಜಗದೀಶ್ ಅವರ ನೇತೃತ್ವದಲ್ಲಿ ಏನು ಇವತ್ತು ನಾವೇನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯಲ್ಲಿ ಹೊಸಕೋಟೆಯಲ್ಲಿ ಹಮ್ಮಿಕೊಂಡಿದ್ದೀರಿ ಅಂದರೆ ಸಂಪೂರ್ಣ ಕ್ರೆಡಿಟ್ ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಲ್ಲಬೇಕಾಗ್ತದೆ. ಯಾಕಂದರೆ ನಾವು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ ರಾಜ್ಯಾಧ್ಯಕ್ಷರು, ಎಲ್ಲ ಸಂಘಟನೆಗಳು, ವೇದಿಕೆ ಕಾರ್ಯಕ್ರಮಗಳು, ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ಎಲ್ಲರೂ ಸಹಜವಾಗಿ ಮಾಡ್ತಿರ್ತಾರೆ. ಅದರಲ್ಲಿ ವಿಭಿನ್ನವಾಗಿ ಏನಾದರೂ ಒಂದು ಈ ಗಡಿಭಾಗ ಆಗಿರೋದ್ರಿಂದ ಒಂದು ಭುವನೇಶ್ವರಿ ರಥನ ಹಮ್ಮಿಕೊಂಡು ಏನೊಂದು ಕೊರೋನಾ ಟೈಮಲ್ಲಿ ನಾವೆಲ್ಲರೂ ಒಂದು ಸುಸ್ಥಿತಿಯಲ್ಲಿ ಇರಬೇಕಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಗೊತ್ತಿದೆ. ಅವ್ರಿಗೊಂದು ಸನ್ಮಾನ ಮಾಡೋ ಮುಖಾಂತರ ಅದೇ ರೀತಿ ಒಂದು ಶಿಕ್ಷಕರಿಗೇನು ನಮ್ಮನ್ನೆಲ್ಲ ಈ ರೀತಿ ತಿದ್ದಿ ತೀಡಿ ನಮ್ಮನ್ನ ಒಂದು ಸಮಾಜದಲ್ಲಿ ಉನ್ನತ ಮಟ್ಟದಲ್ಲಿ ನಮ್ಮನ್ನೆಲ್ಲ ಪಡಬೇಕಾದ್ರೆ ಶಿಕ್ಷಕರ ತುಂಬ ಇರುತ್ತೆ. ಅದರಲ್ಲೂ ಕನ್ನಡ ಶಿಕ್ಷಕರು, ಯಾಕಂದರೆ ಇಲ್ಲಿ ನಮ್ಮ ಗಡಿಭಾಗದಲ್ಲಿ ಕನ್ನಡ ಎಲ್ಲ ಒಂದು ಕಡೆ ನೆಸೆಸಿ ಹೋಗ್ತಾ ಇರಬೇಕಾದ್ರೆ ಶಿಕ್ಷಕ ಕನ್ನಡನ ಎತ್ತಿಡಬೇಕಾದ್ರೆ ಶಿಕ್ಷಕರ ಸಹಕಾರ ತುಂಬಾ ಅವಶ್ಯಕತೆ ತುಂಬ ಇರೋದ್ರಿಂದ ಕನ್ನಡ ಶಿಕ್ಷಕರನ್ನ ಸನ್ಮಾನ ಮಾಡೋ ಮುಖಾಂತರ ಈ ದಿನ ಏನು ಆಟೋ ಚಾಲಕ ನಮ್ಮ ರಾಜ್ಯದಲ್ಲಿ ಕನ್ನಡನ ಹೆಚ್ಚು ಉಳಿಸಿದ್ದಾರೆ ಅಂದರೆ ಆ ಸಂಪೂರ್ಣ ಕ್ರೆಡಿಟ್ ಹೋಗಬೇಕಾಗಿರೋದು ಆಟೋ ಚಾಲಕರಿಗೆ. ಅಂತ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡೋ ಮುಖಾಂತರ ದಿನ ಒಂದು ಆಚರಣೆ ಮಾಡಿದ್ದೀರಿ. ತಾವೆಲ್ಲರೂ ಸಹ ಮಾಧ್ಯಮ ಮಿತ್ರರು ಬಂದಿದ್ದೀರಾ, ನಮಗೆಲ್ಲ ಸಹಕಾರ ಕೊಟ್ಟಿದ್ದೀರಾ. ತಮಗೆ ಮತ್ತೊಮ್ಮೆ ಮಗದೊಮ್ಮೆ 65ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನಾವು ಒಂದೇ ಇರಬೇಕು. ನಮ್ಮ ಕನ್ನಡ ಭಾಷೆಗೆ ಅನೇಕ ಇದ್ದಾರೆ, ಆದರೆ ನಮಗಿರೋದು ಒಂದೇ ಭಾಷೆ ಕನ್ನಡ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಹೊಸಕೋಟೆಯಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದಂಥ ಈ ರವಿಯವರು ಮತ್ತು ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅರುಣ್ ಮತ್ತು ಎಲ್ಲ ಸಂಘಟಕರು ಇವತ್ತು ಭಾಳ ವಿಜೃಂಭಣೆಯಿಂದ ಭುವನೇಶ್ವರಿಯ ತೇರನ್ನು ಹೊಸಕೋಟೆಯಾದ್ಯಂತ ಇವತ್ತು ಸಂಚರಿಸಿ ಕನ್ನಡದ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಇವತ್ತು ಹೊಸಕೋಟೆಯಲ್ಲಿ ಕನ್ನಡದ ಕಂಪನ್ನು ಅರಳಿಸುವಂಥ ಕೆಲಸ, ಏಕೆಂತಂದರೆ ಇದು ಸಂಘಟನೆ ಅಂತಂದರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆಯ ದೃಷ್ಟಿಕೋನಗಳು ಬದಲಾಗಬೇಕು. ಕನ್ನಡದ ವಿಚಾರದಲ್ಲಿ ಧ್ವನಿ ಎತ್ತುವಂಥ ಸಂಘಟನೆಗಳು ಅಷ್ಟೇ ಪ್ರಮಾಣದಲ್ಲಿ ಈ ನಾಡಿನ ಈ ಭಾಗದ ಜನರ ಪರವಾಗಿ ನಿಲ್ಲುವಂಥ ಈ ನಾಡಿನ ಅಥವಾ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸಗಳನ್ನು ಈಗಾಗಲೇ ಜಯ ಕರ್ನಾಟಕ ಸಂಘಟನೆ ಕಳೆದ 12 ವರ್ಷಗಳಿಂದ ಮಾಡಿಕೊಳ್ತಾ ಬಂದಿದೆ. ಹಾಗಾಗಿ ಇವತ್ತು ಒಂದಷ್ಟು ಸಾಮಾಜಿಕ ಕಳಕಳಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಇವತ್ತು ಏನು ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ ಅವರನ್ನು ಗೌರವಿಸುವಂಥ ಕೆಲಸ ಒಂದು ಕಡೆ ಆದರೆ, ಇವತ್ತು ಸಮಾಜ ಸುಸ್ಥಿತಿಯಲ್ಲಿ ಇರಬೇಕು, ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂತಂದರೆ ಸಮಾಜವನ್ನು ತಿದ್ದುವಂಥ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನು ಸೃಷ್ಟಿಸುವಂಥವ್ರು ಶಿಕ್ಷಕರು. ಹಾಗಾಗಿ ಅಂಥ ಗುರುಗಳಿಗೆ ಒಂದು ಗೌರವ ಅರ್ಪಣೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ವಿಶೇಷ. ನಾಡಿನ ಅನೇಕ ಮಹನೀಯರಿಗೆ ಒಂದು ಮಾಲಾರ್ಪಣೆ, ಗೌರವ ಅರ್ಪಣೆ, ಈ ರೀತಿಯ ಶ್ಲಾಘನೀಯ ಕೆಲಸಗಳು ಹೊಸಕೋಟೆಯಾದ್ಯಂತ ಅದು ಬೆಂಗಳೂರು ಗ್ರಾಮಾಂತರದಾದ್ಯಂತ ರವಿಗೌಡರು ಮತ್ತು ಎಲ್ಲ ಸ್ನೇಹಿತರು, ಅರುಣ್ ಕುಮಾರ್ ಮತ್ತು ಸ್ನೇಹಿತರು ಏನಿದ್ದಾರೆ, ಎಲ್ಲ ಮಹಿಳಾ ಪದಾಧಿಕಾರಿಗಳು, ಯುವ ಮಿತ್ರರು, ಹಿರಿಯರು, ಕಿರಿಯರು ಇವರೆಲ್ಲರೂ ಸೇರಿಕೊಂಡು ಒಂದು ಸಂಭ್ರಮದಿಂದ ಮಾಡಿರ್ತಕ್ಕಂಥ ಮತ್ತೊಮ್ಮೆ ಅವ್ರನ್ನ ಅಭಿನಂದಿಸ್ತಾ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೀನಿ.